ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ? ಏನಂದ್ರೆ ಬೆಳಗ್ಗೆಯಿಂದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಬಂದ ಮೇಲೆ ಒಂದು ಇನ್ಫಾರ್ಮೇಶನ್ ಕೊಡೋದಿತ್ತು, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮೆಲ್ರಿಗೂ ಗೊತ್ತು ಚೇತನಾ ಆಯಿಲ್ ನಾವೆಲ್ಲ ಬಳಸ್ತಾ ಇದ್ದೀವಿ ಆಲ್ರೆಡಿ. ಶಬರಿ ಆಯಿಲ್ ಮೇಲಿಂದ ರವಿ ಸರ್ ಮತ್ತು ವೀಣಾ ಮ್ಯಾಮ್ ಇಬ್ಬರು ಬಂದರು. ಒಳ್ಳೆ ನಿಜವಾಗ್ಲೂ ಎಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ನೀವು ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಹೊಸ ಪ್ರಾಡಕ್ಟ್ ಕೂಡ ಬಂದುಬಿಡ್ತು, ಅದ್ರ ಬಗ್ಗೆ ನಿಮ್ಗೆಲ್ರಿಗೂ ತಿಳಿಸೋಣ. ಸರ್ ನೀವೇ ಹೇಳಿಬಿಡಿ. ಮೇಡಮ್ ನಮಸ್ತೆ. ಈಗ ನಮ್ಮ ಹತ್ರ ಏನು ಗ್ರಾಹಕರಿದ್ದಾರೆ, ಅವರು ಆಯಿಲ್ ತೊಗೊತಾ ಇರೋಂಥವ್ರು. ನಾವು ಇಷ್ಟು ವರ್ಷದಿಂದ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಬಳಸ್ತಾ ಇದ್ವಿ. ಸೊ ಹಾಗಾಗಿ ನಮಗೆ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ಒಂದು 3 months ಆಯಿತು, ಇದನ್ನು ನೀವು ನೋಡ್ಬೋದು ಚೇತನ ಬ್ರ್ಯಾಂಡಲ್ಲೇ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್. ಇದು ಇಷ್ಟು ದಿನ ನಾವು ಯಾಕೆ ಟ್ರೈ ಮಾಡಿರಲಿಲ್ಲ ಅಂತಂದರೆ ಇದು ಭಾಳನೇ ಕಷ್ಟ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು. ಆಮೇಲೆ ಡ್ಯೂರೇಷನ್ ಜಾಸ್ತಿ ತೊಗೊಳುತ್ತೆ, ಮತ್ತು ಕರೆಂಟ್ ಜಾಸ್ತಿ ಖರ್ಚಾಗುತ್ತೆ, ಲೇಬರ್ ಜಾಸ್ತಿ ಖರ್ಚಾಗುತ್ತೆ. ಇವೆಲ್ಲ ರೀಸನ್ನಿಂದ ನಾವು ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡು ಬಂದಿದ್ವಿ. ಯಾವಾಗ ರಿಕ್ವೆಸ್ಟ್ ಜಾಸ್ತಿ ಆಯಿತೋ ಇದನ್ನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಆಲ್ರೆಡಿ ಕಸ್ಟಮರ್ಸಿಗೆ ಕಳಿಸಿದ್ದೀವಿ, ಒಳ್ಳೆ ಒಪಿನಿಯನ್ ಬಂದಿದೆ. ಆಮೇಲೆ ಕೆಲವರು ಶುಗರ್ ಪೇಷಂಟ್ಸ್ ಇದನ್ನು ಬಳಸಿದ್ದಾರೆ, ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ನಮಗೆ ಖುಷಿ ವಿಚಾರ. ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಯ್ಸ್ ಗ್ಲಿಚಿಂದ ಗಾಯತ್ರಿ ಮೇಡಮ್ ಅವ್ರ ಕಡೆಯಿಂದ ನಮ್ಮ ಒಂದು ಪ್ರಾಡಕ್ಟ್ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿದೆ. ಹಾಗೆ ಮುಂಬೈಗೆ ಹೋಗಿದೆ, ರಾಜಸ್ಥಾನ್ಗೆ ಹೋಗಿದೆ, ಕಾನ್ಪುರ್ಗೆ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ, ಆಂಧ್ರಗೆ ಹೋಗಿದೆ. ಇಷ್ಟೆಲ್ಲ ಕಡೆ ರೀಚ್ ಆಗ ಕಾರಣನೇ ಗಾಯತ್ರಿ ಮೇಡಮ್ ಅವರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಲ್ಲಿಂದ ತರಿಸ್ಕೊಂಡಿರೋಂಥ ಕಸ್ಟಮರ್ಸು ಫೀಡ್ಬ್ಯಾಕ್ ತುಂಬಾ ಖುಷಿ ಇದೆ. ನಮಗೆ ರೀಸನಬಲ್ ಪ್ರೈಸಲ್ಲಿ ನಿಮ್ಮ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ, ನಮ್ಮ ಆರೋಗ್ಯ ಸುಧಾರಿಸಿದೆ. ಎಸ್ಪೆಷಲಿ ಸ್ಫೂರ್ತಿ ಧಾಮದಲ್ಲಿ ಪ್ರೋಗ್ರಾಮ್ ಆದಾಗ, ನಮ್ಮ ಸ್ಟಾಲ್ ಹಾಕಿದಾಗ ವಿತಿನ್ ಹಾಫ್ ಆನ್ ಅವರ್ ನಮ್ಮ ಪ್ರಾಡಕ್ಟ್ ಖಾಲಿ ಆಯಿತು. ಭಾಳ ಜನ ಕಸ್ಟಮರ್ಸ್ ಅಲ್ಲಿಗೆ ಬಂದುಬಿಟ್ಟು ಒಂದು ವಿಚಾರ ಹೇಳ್ತಾ ಇದ್ರು, ನಮಗೆ ಗ್ಯಾಸ್ಟ್ರಿಕ್ ಕ್ಯೂರ್ ಆಗಿದೆ ಅಂತ. ಆಮೇಲೆ ಒಬ್ಬರಂತೂ ನಮಗೆ ಥೈರಾಯ್ಡ್ ಕ್ಯೂರ್ ಆಯಿತು ಅಂತ ಹೇಳಿದ್ರು. ಸೊ ನಾವು ಕೊಡ್ತಾ ಇರೋದು ಒಳ್ಳೆ ಕ್ವಾಲಿಟಿ ಆಯಿಲ್, ಇದೇನು ಮೆಡಿಸಿನ್ ಅಲ್ಲ. ಆದರೆ ಒಳ್ಳೆ ಕ್ವಾಲಿಟಿ ಆಯಿಲ್ ಬಳಸೋದ್ರಿಂದ ಎಷ್ಟೆಲ್ಲ ಅನುಕೂಲ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಅದೊಂದು ನಮಗೆ ಬಹಳನೇ ಖುಷಿ ಕೊಡೋಂಥ ವಿಚಾರ. ಸರ್ ಇದು ಕಾಸ್ಟ್ ಎಷ್ಟು ಸರ್ ಚೇತನಾ? ಇದು ಸನ್ಫ್ಲವರ್ 220 ರೂಪಾಯಿ ಪರ್ ಲೀಟರ್. ನಮ್ಮ ಫ್ಯಾಕ್ಟ್ರಿ ಡೆಲಿವರಿ ಪ್ರೈಸ್, ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ. ಓಕೆ, ಇನ್ನೊಂದು ಬೇಸಿಕ್ ಕ್ವಶನ್ ಸುಮಾರು ಸಲ ಕೇಳಿದ್ದೀವಿ, ನೀವು ಉತ್ತರ ಹೇಳಿದ್ರೆ ಮತ್ತೊಂದು ನನಗೆ ಕಮೆಂಟ್ ಬರೋದು, ನಿಮ್ಮ ಆಯಿಲ್ ಶೇಂಗಾ ಅದು ಎಣ್ಣೆ ಯಾಕೆ ಕಡಿಮೆ ರೇಟು? ಮೇಡಮ್ ಈಗ ಇನ್ನೊಂದು ವಿಚಾರ, ಯಾಕಂದರೆ ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ನಮ್ಮ ಚಳಿಕೆರೆ ಬಂದು ಶೇಂಗಾ ಮತ್ತು ಶೇಂಗಾ ಬೀಜಕ್ಕೆ ಬಹಳ ಫೇಮಸ್. ಸೊ ನಮಗೇನಾಗುತ್ತೆ, ಡೈರೆಕ್ಟ್ ರೈತರೇ ನಮ್ಮ ಫ್ಯಾಕ್ಟ್ರಿಗೆ ಶೇಂಗಾ ತಂದು ಕೊಡ್ತಾರೆ. ಇಲ್ಲ ರೈತರಿಂದ ಬರಲಿಲ್ವಾ ಆವಾಗ ಅಂದರೆ ಅನ್ ಸೀಸನಲ್ಲಿ ನಾವು ಮಾರ್ಕೆಟ್ಗೆ ಹೋಗಿ ಟೆಂಡರ್ ಹಾಕ್ತೀವಿ. ಹಾಗಾಗಿ ನಾವು ಶೇಂಗಾ ತೊಗೊಂಬಂದು ನಮ್ಮ ಹತ್ರನೇ ಡಿಕಾರ್ಡಿಕೇಟ್ರ್ ಇದೆ, ನಾವು ಡೈರೆಕ್ಟ್ ಸೀಡ್ಸ್ ಯಾರ ಹತ್ರ ನಾವು ಪರ್ಚೇಸ್ ಮಾಡಲ್ಲ. ಶೇಂಗಾ ತೊಗೊಂಡು ನಾವೇ ಪ್ರೋಸೆಸ್ ಮಾಡೋದ್ರಿಂದ ನಮಗೆ ರಾ ಮೆಟೀರಿಯಲ್ ಕಾಸ್ಟ್ ಭಾಳನೇ ಕಡಿಮೆ ಬೀಳುತ್ತೆ. ಮತ್ತು ಡೈರೆಕ್ಟ್ ನಾವು ಶೇಂಗಾನ ರಾಟೆ ಮಾಡಿ ಬೀಜನ ಕ್ರಶ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಆಯಿಲು ಬರುತ್ತೆ. ಹಾಗಾಗಿ ನಾವು ಇಷ್ಟು ಕಡಿಮೆ ರೇಟಿಗೆ ಈ ಆಯಿಲ್ನ ನಾವು ಸಪ್ಲೈ ಮಾಡೋಕ್ಕೆ ಸಾಧ್ಯ. ಹಾಗೆ ಇದರಲ್ಲಿ ಏನಾಗುತ್ತೆ, ಈ ಆಯಿಲ್ ಪ್ರೊಡಕ್ಷನ್ ಆದಮೇಲೆ ಬೈ ಪ್ರಾಡಕ್ಟ್ ಆದ ಶೇಂಗಾ ಹಿಂಡಿ ಬರುತ್ತೆ. ಆ ಶೇಂಗಾ ಹಿಂಡಿ ಇವತ್ತು 1 kg 50 ರೂಪಾಯಿ ನಾವು ಮಾರ್ತೇವೆ. 1 ಲೀಟರ್ ಎಣ್ಣೆ ಪ್ರೊಡಕ್ಷನ್ ಆಯಿತು ಅಂತಂದರೆ 1.25 kg ಶೇಂಗಾ ಹಿಂಡಿ ಬರುತ್ತೆ. ಅದನ್ನು ಸೇಲ್ ಮಾಡಿದ ದುಡ್ಡನ್ನ ನಾವು ಇದರಲ್ಲಿ ಲೆಸ್ ಮಾಡ್ತೀವಿ ರಾ ಮೆಟೀರಿಯಲ್ ಅಮೌಂಟಲ್ಲಿ. ಸೊ ಅವಾಗ ನಾವು ಕಡಿಮೆ ಮಾರ್ಜಿನ್ ಇಟ್ಕೊಂಡು ಈ ಆಯಿಲ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ದು ವರ್ಷನ್ ಇನ್ನೊಂದಿದೆ, ಈಗ ಸರ್ ವರ್ಷನ್ ಕೇಳಿದ್ರಿ. ಮೇಡಮ್ ಎಣ್ಣೆ ಕಡಿಮೆ ರೇಟ್ ಯಾಕೆ? ನಮ್ಮ ಇಂಟೆನ್ಷನ್ನೇ ಎಲ್ರಿಗೂ ತಲುಪಬೇಕು ಅಂತಿರೋದ್ರಿಂದ ಎಲ್ಲರೂ ತಗೊಳಕ್ಕಾಗಬೇಕು ಅಂದರೆ ಕಡಿಮೆ ರೇಟೇ ಇರಬೇಕು. ಜಾಸ್ತಿ ಲಾಭ ಇಟ್ಬಿಟ್ರೆ ಅವಾಗ ಎಲ್ಲರೂ ತಗೊಳಕ್ಕಾಗಲ್ಲ. ಹೆಲ್ತ್ ಎಲ್ರಿಗೂ ಬೇಕಲ್ಲ. ಕರೆಕ್ಟ್. ಹಾಗಾಗಿ ಎಲ್ರಿಗೂ ಸಿಗಲಿ. ಮ್ಯಾಮ್ ನನಗೊಂದು ನನಗೆ ಕೇಳ್ತಾರೆ ಮ್ಯಾಮ್ ತುಂಬ ಒಂದು ರಿಪೀಟೆಡ್ ಕ್ವಶನ್ನು, ಅದಕ್ಕೆ ನೀವು ಆನ್ಸರ್ ಮಾಡಿ. ಗಾಯತ್ರಿ ಮೇಡಮ್ ನೀವೇನೋ ಪ್ರಮೋಟ್ ಮಾಡಿಬಿಡ್ತೀರಾ, ನೀವು ಪ್ರಮೋಟ್ ಮಾಡೋ ಎಲ್ಲ ವಸ್ತು ಕಾಸ್ಟ್ಲಿ, ನಮ್ಗೆ ಅಫೋರ್ಡಬಲ್ ಅಲ್ಲೇ ಅಲ್ಲ, ನಮ್ಗೆ ಅಫೋರ್ಡಬಲ್ ಇರೋ ವಸ್ತುನ ಪ್ರಮೋಟ್ ಮಾಡಿ ಅಂತ ನನಗೆ ಹಾಕ್ತಾ ಇದ್ದಾರೆ. ನೀವೇ ಹೇಳ್ತಿದ್ದೀರಿ ಇದು ಕಡಿಮೆ ಹೇಗೆ ಅಂತ. ಬರ್ತು ದುಡ್ಡು ಹಾಗೆ ಹಾಗೆ ಆಗುತ್ತಲ್ಲ, ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ, ಇಷ್ಟಿರುತ್ತೆ, ಇಷ್ಟಿಲ್ಲ. ಆರ್ಗ್ಯಾನಿಕ್ ಅಂತೀರಾ, ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಯಾಕೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕಾಸ್ಟ್ಲಿ ಅನ್ನೋದು ಅವ್ರಿಗೊಂಚೂರು ಮಾಹಿತಿ? ಅಂದ್ರೆ ಈಗ ಆಕ್ಚುಲ್ ಆಗಿ ಈಗ ಎಲ್ಲರೂ ಏನು ಉಪಯೋಗಿಸ್ತಿದ್ದಾರೆ ಆ ಎಣ್ಣೆ, ಅದು ಏನು ಅಂತ ಅವರು ಒಂದ್ಸಲ ತಿಳ್ಕೊಬಹುದು. ಬೇಕಿದ್ರೆ ಈಗ ಒಳ್ಳೊಳ್ಳೆಯವರು B.M. Hegde antavaru, Dr. Kadar antavaru, nutritionist Raghu antavaru, dietitian Prem antavaru, Rajiv Dixit avaru, inthavrella ಏನು ಮಾತಾಡಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಕೇಳಿದ್ರೆ ಅವರು ಬಹಳ ವಿಷಯ ತಿಳಿತಾ ಹೋಗುತ್ತೆ. ಆವಾಗ ಅವರಿಗೆ ಆಕ್ಚುಯಲ್ ಆಗಿ ನಾವೇನ್ ತಿಂತಾ ಇದೀವಿ, ಅದರಿಂದ ಏನು ಕಷ್ಟ ಆಗ್ತಿದೆ, ಏನು ತೊಂದರೆ ಬರ್ತಿದೆ, ಅದನ್ನ ಹೇಗ್ ಮಾಡ್ತಾರೆ, ಅವನ್ನೆಲ್ಲ ವಿಷಯ ತಿಳ್ಕೊಂಡ್ರೆ ನಾವೇನ್ ಬಿಡಬೇಕು, ಏನ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನಿಮ್ತ್ರು ನಿಮ್ಗೆ ಅವರಿಗೆ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಸಿಗುತ್ತೆ. ಇದನ್ನ ಇನ್ನೊಬ್ರು ತಗೊಂಡು ಮತ್ತೊಬ್ಬರು ತಗೊಂಡು ಎಲ್ಲ ಸೇಲ್ ಮಾಡ್ತಾ ಹೋದ್ರೆ ಅದು ಕೊನೆಯಲ್ಲಿ ಜಾಸ್ತಿನೇ ಆಗುತ್ತೆ. ಮೇನ್ ಏನಪ್ಪ ಅಂದ್ರೆ ಹಿಂಗ್ ಯಾಕೆ ಮಾಡ್ಬೇಕು, ಒಂದೊಂದು ಲೀಟರ್ ಪ್ಯಾಕ್ ಮಾಡೋದು ಎಲ್ಲ ಕಷ್ಟ ಆದ್ರೂನು ಈಗ ತಲುಪೋಕೆ ತಲುಪ್ಲಿ ಎಲ್ರಿಗೂ ಅಂತ ಈಗ ಯಾರೆಲ್ಲಿದ್ರು ನಿಮ್ತ್ರ ಅವ್ರಿಗೆ ಗೊತ್ತಾದಾಗ, ಅವ್ರು ತರಿಸ್ಕೊಳಕ್ ರೆಡಿ ಇದ್ದಾಗ, ಚೇಂಜ್ ಆಗೋಕ್ ರೆಡಿ ಇದ್ದಾಗ ಅವ್ರಿಗೆ ತಲುಪ್ಲಿ ಅನ್ನೋದೇ ಇಂಟೆನ್ಷನ್. ಹಂಗಾಗಿ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ, ಎಲ್ರಿಗೂ ತಲುಪ್ಲಿ ಅನ್ನೋ ಉದ್ದೇಶನೇ, ಎಲ್ರು ತಿಳ್ಕೊಂಡು ಹೆಲ್ತ್ ಚೆನ್ನಾಗಾಗ್ಲಿ ಅಂತ. ಹೌದು, ಈಗ ಆರ್ಗ್ಯಾನಿಕ್ ಫಾರ್ಮರ್ಸು ಇನ್ನೂ ತುಂಬ ಜನ ಇಲ್ಲ. ಕಂಪ್ಯಾರಿಟಿವ್ಲಿ ಈ ಕೆಮಿಕಲ್ ಫಾರ್ಮಿಂಗ್ ಏನು ನೋಡ್ತಾ ಇದೀವಿ, ಇದು ಕಂಪೇರ್ ಮಾಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬ ಕಡಿಮೆ ಇದೆ. ಹಾಗಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ನಮ್ಗೆ ಅನ್ಸುತ್ತೆ. ಮುಂದೊಂದು ದಿನ ಬರ್ಬೋದು ಕೆಮಿಕಲ್ ಪ್ರಾಡಕ್ಟ್ನ ಹುಡುಕಬೇಕಾಗತ್ತೆ ನಾವು. ಪ್ರೊಸೆಸಿಂಗು ಕೆಮಿಕಲ್ಸ್ ಹಾಕಲ್ಲ. ಹೌದು. ಇದು ಗಾಣದ ಎಣ್ಣೆ ಬಗ್ಗೆ ಆಯ್ತು ಮ್ಯಾಮ್. ಈ ನಾ ಹೇಳ್ತಿದ್ದು ಗ್ರಾಸರೀಸು, ಆರ್ಗ್ಯಾನಿಕ್ ಗ್ರಾಸರಿ ನಿಮ್ದು ಕಾಸ್ಟ್ಲಿ ಮ್ಯಾಮ್, ನೀವು ಏನು ಹೇಳಿದ್ರು ಕಾಸ್ಟ್ಲಿ ಅಂತ ಅದನ್ನು ಹೇಳ್ತಾರೆ ನನಗೆ. ಈ ಅಂದ್ರೆ ಅದೇನಾಗುತ್ತೆ, ಇವಾಗ ಕಲ್ಟಿವೇಶನ್ ಈಗ ಸುಮಾರು 40-50 ವರ್ಷದಿಂದ ಕೆಮಿಕಲ್ಸ್ ಹಾಕಿ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ತಕ್ಷಣಕ್ಕೆ ಅವರು ಏನಾದ್ರು ಚೇಂಜ್ ಮಾಡಿದ್ರೆ ಅದು ಇಳುವರಿ ಕಡಿಮೆ ಆಗೇ ಆಗುತ್ತೆ ನ್ಯಾಚುರಲ್ ಆಗಿ. ಹಂಗಾಗಿ ಅದು ಒಂದು 4-5 ವರ್ಷ ಅವ್ರು ಮಾಡಿದ್ಮೇಲೆ ಅವ್ರಿಗೆ ಇಳುವರಿ ಜಾಸ್ತಿ ಆಗಿ ಆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ತರ ಆಗೋ ತನಕ ನಾವು ಸ್ವಲ್ಪ ಅದಕ್ಕೆ ಇಂಡೈರೆಕ್ಟ್ಲಿ ನಾವು ಎನ್ಕರೇಜ್ ಮಾಡ್ಲೇಬೇಕು. ಫಾರ್ಮರ್ಸಿಗೆ ಮಾಡಿದ್ರೆ ಅವರು ಬೆಳಿತಾರೆ. ಹೌದು, ಯಾಕೆಂದ್ರೆ ಭೂಮಿ ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಪಾಯ್ಸನ್ ಹಾಕಿ ಹಾಕಿ ಎಲ್ಲ ಆರ್ಗನಿಸಮ್ಸ್ ಹೋಗ್ಬಿಟ್ಟಿದೆಯಲ್ಲ, ಅದು ಬರೋದಕ್ಕೆ ಟೈಮ್ ಬೇಕು. ಈಗ ಇನ್ನೊಂದು ವಿಚಾರ ಹೇಳಿದಿದೆ ಮೇಡಮ್. ನಮಗೆ ಪರಿಚಯ ಇರೋರೊಬ್ರು ಬೆಂಗಳೂರು ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರೆ. ನಮ್ದು ಆಯಿಲ್ ವಿಚಾರ ಗೊತ್ತಾಗಿ ಅವರು ನಮ್ಮ ಫ್ಯಾಕ್ಟ್ರಿ ಬಂದಿದ್ರು. ಆಮೇಲೆ ಅವರೇ ಮಾತಾಡ್ಸಿದ್ರು, ನಾವು ಮುಂಚೆ ನಿಮ್ಮ ನೈಬರ್ ಆಗಿದ್ವಿ, ಈಗ ಬೆಂಗಳೂರಲ್ಲಿ ಇದೀವಿ ಅಂತ. ಸೊ ಏನ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತಿದ್ದೀರಾ? ಅವ್ರದ್ದು ಯಾವ ತರ ಫ್ಯಾಕ್ಟ್ರಿ ಅಂತಂದ್ರೆ ಈಗ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅವರಿಗೆ ಈ ಪೆಪ್ಪರ್ದು ಇದೆಲ್ಲ ಬೇಕು ಕಂಟೆಂಟ್, ಪೆಪ್ಪರ್ ಪುಡಿ. ಅದಕ್ಕೆ ಇವರು ಕೆಮಿಕಲ್ ರೆಡಿ ಮಾಡ್ಕೊಡ್ತಾರೆ. ಅಂದ್ರೆ ಪೆಪ್ಪರ್ ಹಾಕಲ್ಲ, ಆ ಕೆಮಿಕಲ್ ಕೊಡ್ತಾರೆ. ಅದಾದ್ಮೇಲೆ ಈಗ ಸ್ಯಾಂಡಲ್ ಸೋಪ್ ರೆಡಿ ಮಾಡ್ಬೇಕು, ಯಾವ್ದಾನ ಒಂದು ಕಂಪ್ನಿ ಸ್ಯಾಂಡಲ್ ಸ್ಮೆಲ್ ಬರೋಂತ ಕೆಮಿಕಲ್ ಕೊಡ್ತಾರೆ. ಅದು ಹಾಕಿದ್ರೆ ಅದು ಏನು ಒಳ್ಳೇದಿದೆ, ಅದು ಹೆಲ್ಪ್ ಆಗುತ್ತೆ. ಅದು ಕಾಸ್ಟ್ಲಿ. ಅದ್ರ ಬದಲು ಅದು ಇಮಿಟೇಟ್ ಆಗೋಂಗೆ ಸೆಂಟ್ ಹಾಕೋಂಗೆ ಕೆಮಿಕಲ್ ಹಾಕ್ಬಿಟ್ರೆ ಅದು ಡ್ಯಾಮ್ ಚೀಪ್ ಆಗಿ ಕೊಡ್ಬೋದು. ಹೀಗಾಗಿ ಅವು ಕಡಿಮೆಗಿರುತ್ತೆ, ಒಳ್ಳೆ ಪ್ರಾಡಕ್ಟ್ಸ್. ಈಗ ಅದಕ್ಕೊಂದು ಉದಾಹರಣೆ, ಮೈಸೂರು ಸ್ಯಾಂಡಲ್ ಸೋಪ್ ನೀವು ಚೆಕ್ ಮಾಡ್ಬೋದು. 42 ರೂಪಾಯಿ ಅಂದಾಜು ನಾನು ಹೇಳುದು, 1 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು. 42 ರೂಪಾಯಿ MRP ಇದೆ. ಅದೇ ನೀವು ಬೇರೆ ಸ್ಯಾಂಡಲ್ ಸೋಪ್ ತಗೊಳ್ಳಿ, ಅರೌಂಡ್ 20-25 ರೂಪಾಯಿ ಸಿಗುತ್ತೆ. ಹೇಗೆ ಕೊಡಕ್ ಸಾಧ್ಯ? ಫ್ರಾಗ್ರೆನ್ಸ್ ಹಾಕ್ತಾರೆ. ಮೈಸೂರು ಸ್ಯಾಂಡಲ್ ಬಂದು ರಿಯಲ್ ಸ್ಯಾಂಡಲ್ ಯೂಸ್ ಮಾಡಿ, ಸ್ಯಾಂಡಲ್ ಆಯಿಲ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಬೇರೆಯವ್ರು ಕಡಿಮೆ ಕೊಟ್ಟಾಗ ಏನಿರುತ್ತೆ ಅದರಲ್ಲಿ? ಸ್ಯಾಂಡಲ್ ಆಯಿಲ್ ಹಾಕಿ ಅಷ್ಟು ಕಡಿಮೆ ಕೊಡಕ್ ಹೇಗೆ ಸಾಧ್ಯ? ಅದನ್ನ ತಗೊಳ್ಳೋಂಥ ಕಸ್ಟಮರ್ಸ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಆಮೇಲೆ ನಾನು ಮುಖ್ಯವಾಗಿ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಡಕ್ಟ್ ಮೇಲೆ ಹಿಂದ್ಗಡೆ ಅದ್ರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಅದನ್ನು ನೀವು ಓದಲೇಬೇಕು. ನಾನು ಯಾವುದೋ ಒಂದು ಕೊಬ್ಬರಿ ಎಣ್ಣೆ ಒಂದು ಬ್ರ್ಯಾಂಡ್ ಹೇಳಲ್ಲ, ಹೆಸರು ಹೇಳಲ್ಲ ನಾನು, ಅದ್ರ ಹಿಂದ್ಗಡೆ ನಾವೇ ಚೆಕ್ ಮಾಡಿದೀವಿ 65% ಮಿನರಲ್ ಆಯಿಲ್ ಇದೆ. ಹೌದು, ನಾನೇ ನೋಡಿದೀನಿ ಮೇಡಮ್, ಓದಿದೀವಿ. ಆ ತರ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಹೆಸರು ಕೋಕೋನಟ್ ಆಯಿಲ್ ಅಂತ ಇರುತ್ತೆ. ಹೇಗ್ ತೊಳಕ್ ಸಾಧ್ಯ? ಅಲ್ಲ, ನಾವೇನ್ ಅನ್ಕೊಂಡಿದ್ವಿ ಮುಂಚೆ ಮಿನರಲ್ ಆಯಿಲ್ ಅಂದ್ರೆ ಏನೋ ಮಿನರಲ್ ಹಾಕಿ ಆಯಿಲ್ ಮಾಡಿರ್ತಾರೆ ಅಂತ. ಅದು ಡೀಸೆಲ್ ವೇಸ್ಟ್ ಅಂತ ಗೊತ್ತಿರ್ಲಿಲ್ಲ, ಕೆಲ್ಸಕ್ಕೆ ಬರದೇ ಇರೋದು, ಅದು ಪ್ರಾಬ್ಲಮ್ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ಲ. ಇವಾಗ ಅದೇ ವೈಟ್ ಆಯಿಲ್, ಮಿನರಲ್ ಆಯಿಲ್, ಡೀಸೆಲ್ ಇಂಡಸ್ಟ್ರಿ ವೇಸ್ಟ್, ಮೀಟ್ ಇಂಡಸ್ಟ್ರಿ ವೇಸ್ಟ್ ಎಲ್ಲ ಹಾಕಿ ಮಾಡ್ತಿದಾರಲ್ಲ, ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಕರೆಕ್ಟ್. ಅದೇನ್ ನ್ಯೂಟ್ರಿಷನ್ ಸಿಗಲ್ಲ, ಮತ್ತೆ ಅದ್ರದ್ದು ಬ್ಯಾಡ್ ಎಫೆಕ್ಟ್ಸ್ ತುಂಬಾ ಆಗುತ್ತೆ. ಮತ್ತೆ ನಮ್ಮ ಎಣ್ಣೆ ವಿಚಾರಕ್ಕಾದ್ರೆ ಡೈಲಿ ಉಪಯೋಗಿಸೋದಲ್ಲ. ಹೌದು, ಹಂಗಾಗಿ 3 ಹೊತ್ತು ಬೇಕು, ಉಪಯೋಗಿಸ್ಬೇಕು. ಅಡುಗೆ ಮನೆಯಲ್ಲಿ ಉಪಯೋಗಿಸೋದು ಏನೇನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಇಲ್ಲ, ಸೀರೆಗೆ, ಬಟ್ಟೆಗೆ, ಆಮೇಲೆ ಒಡವೆಗಳಿಗೆ, ಇದಕ್ಕೆ ಪ್ರಿಫರೆನ್ಸ್ ಫಸ್ಟ್ ಮ್ಯಾಮ್, ಆಮೇಲೆ ಊಟದ್ದು ಅಂದಂಗೆ ಆಗಿದೆ ಈಗ. ಆಕ್ಚುಲಿ ಆರೋಗ್ಯವಾಗಿದ್ರೆ ಎಂಥ ಸೀರೆ ಬೇಕಾದ್ರೂ ಉಟ್ಕೋಬಹುದು. ನಾನು ಹೇಳೋದಿಷ್ಟೇ, ಫಸ್ಟ್ ಹೊಟ್ಟೆಗೆ ಏನ್ ತಿಂತೀವೋ ಅದ್ರ ಕಡೆ, ಆರೋಗ್ಯಕರವಾದ ಒಂದು ಊಟದ ಕಡೆ ಗಮನ ಕೊಡಿ. ಅದ್ರಲ್ಲಿ ಎಕ್ಸಾಂಪಲ್ ಅಂದ್ರೆ ಇವಾಗ ಒಂದು ಅವ್ರ ವೆಹಿಕಲ್ ಇರುತ್ತೆ ಅನ್ಕೊಳ್ಳಿ, Diesel ke petrol hakala. Petrol vehicle ke diesel hakala. Idu tinbaardiro ennenu tintidaare. Haudu. Andre ashtu adu effect madutte. Correct. Iga neevu yen toorisidira genuine product ide. Adardu rate adikkide madam. Iga naavu yavadu compare martivi bazar alli siganta product na compare martivi. Haudu. So automatic rate variations ಅನ್ಸುತ್ತೆ ಆದರೆ quality wise superior ಇರುತ್ತೆ ಈಗ ನಮ್ಮ ಹತ್ರ ಆಯಿಲ್ ತಗೊಳ್ಳಿಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಫೋನ್ ಮಾಡ್ತಾರೆ ಗಾಯಿ ಮೇಡಮ್ ಅವರು ಹೇಳಿದ ಮೇಲೆ ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಆರ್ಗಾನಿಕ್ ಪ್ರಾಡಕ್ಟ್ಸ್ ಎಲ್ಲ ತರಿಸಿ ಬಳಸ್ತಾ ಇದ್ದೀವಿ ಅದೆಲ್ಲ ಬಳಸಿದ ಮೇಲೆ ನಮ್ಮ ಆರೋಗ್ಯ ಎಷ್ಟು ಚೇಂಜ್ ಆಗಿದೆ ಗಾಯಿ ಮೇಡಮ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಇಷ್ಟೆಲ್ಲ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ ನಾವು ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ ಇದರಿಂದ ಅವರಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅವ್ರ ಮಕ್ಕಳಿಗೆ ಎಲ್ಲ ತುಂಬಾ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಜನರೇಷನ್ ನೇ ಕಾಪಾಡಬಹುದು ಇದರಿಂದ ಮತ್ತೆ ತುಂಬಾ ಜನ ಕೆಲವರು ಕೇಳಿದ್ರು ಅಂತ ಕುಸುಬೆ ಎಣ್ಣೆ ಶುರು ಮಾಡಿದ್ರು ಎಳ್ಳೆಣ್ಣೆ ಕೇಳಿದ್ರು ಅಂತ ಎಳ್ಳೆಣ್ಣೆ ಶುರು ಮಾಡಿದ್ರು ಹುಚ್ಚೆಳ್ಳೆಣ್ಣೆನೂ ಕೂಡ ಇದೆ ಮೇಡಮ್ ನಮ್ಮ ಹತ್ರ ಅದೆಲ್ಲ ಶುರು ಮಾಡಿದ್ರು ಅಂತ ಹೇಳ್ತಾರೆ ಅದು ಕೂಡ ನಮ್ಮ ಹತ್ರ ಇದೆ ಅದು ಕೆಲವು ಭಾಗ ಜನ ಅದನ್ನ ಬಹಳ ಇಷ್ಟಪಡ್ತಾರೆ ಸೊ ಹಾಗಾಗಿ ಟೋಟಲ್ 8 ವೆರೈಟಿ ಆಯಿಲ್ ಇದೆ ಒಂದಕ್ಕಿನ ಒಂದು ಅದ್ಭುತವಾದ ಪ್ರಾಡಕ್ಟ್ ಈ ಸನ್ಫ್ಲವರ್ ಆಯಿಲ್ ಅನ್ನೋದು ಏನಿದೆ ಇದರದೇ ಆದ ಒಂದು ಅರೋಮಾ ಇದೆ ಈ ಗ್ರೌಂಡ್ ನಟ್ ಆಯಿಲ್ ಹೇಗೆ ಒಂದು ಘಮ ಬರುತ್ತೆ ಈ ಸನ್ಫ್ಲವರ್ ಅದೇ ತರ ಸ್ಮೆಲ್ ನೀವೆಲ್ಲರೂ ಕಲರ್ ಗಮನಿಸಿದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ ನಮಗೆ ರಿಫೈನ್ಡ್ ಆಯಿಲ್ ಹೌದು ಮೇಡಮ್ ಸನ್ಫ್ಲವರ್ ಆಯಿಲ್ ಇದು ನೀವೆಲ್ಲ ಕರೆಕ್ಟ್ ಯಾಕಂದ್ರೆ ಗಾಣದಲ್ಲಿ ಬಂದಿದೆ ಇದು ಗ್ರೌಂಡ್ ನಟ್ ಆಯಿಲ್ ಎರಡು ಪಕ್ಕ ಇಟ್ರೆ ಸ್ವಲ್ಪ ವೇರಿಯೇಷನ್ ಅಷ್ಟೇ ಬಹಳ ವೇರಿಯೇಷನ್ ಇಲ್ಲ ಇದು ರೆಡಿಶ್ ಬರುತ್ತೆ ಯಾಕಂದ್ರೆ ಈ ಎಣ್ಣೆ ಕಲರ್ ಇದೆ ಆ ನ್ಯೂಟ್ರಿಷನ್ ಇರೋದೇ ಅದರಲ್ಲಿ ಹೌದು ನಿಜ ತೆಗೆದ್ಬಿಟ್ರೆ ಹೋಗ್ಬಿಡು ಹೌದು ಹೌದು ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ನಾನು ವೀಣಾ ಮ್ಯಾಮ್ಗೂ ಸರ್ಗೂ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಆರ್ಗ್ಯಾನಿಕ್ ಒಂದು ಪ್ರಪಂಚ ಇದೆ ಅಂತ ತಿಳಿಸ್ಕೊಟ್ಟಿದ್ದು ವೀಣಾ ಮ್ಯಾಮ್ ಅದು ಯಾವ ಮೂಲಕ ಅದು ಹೇಗೋ ಶುರು ಆಯಿತು ಗೊತ್ತಿಲ್ಲ ಈ ಬಾಂಡಿಂಗು ಪ್ರತಿ ಹೆಜ್ಜೆ ಇಡುವಾಗಲೂ ಒಂದು ಗೈಡೆನ್ಸ್ ಅಂತ ಸಿಗುತ್ತೆ ನಾನೇನೋ ಒಂದು ಗೊಂದಲದಲ್ಲಿ ಸಿಗಾಕೊಂಡ್ರೆ ವೀಣಾ ಮೇಡಮ್ದು ಅಲ್ಲಿ ಆನ್ಸರ್ ಬಂದುಬಿಟ್ಟಿರುತ್ತೆ ನನಗೆ ಒಂದು ಟೆನ್ಷನೇ ಇಲ್ಲ ವೀಣಾ ಮೇಡಮ್ ಇದರ ಬಿಡು ಅನ್ನೋಂಗೆ ಆಗಿದೆ ಈಗ ನಿಜ ಮ್ಯಾಮ್ ನನ್ನ ಆರ್ಗ್ಯಾನಿಕ್ ಬಗ್ಗೆ ನನಗೂ ಮಾಹಿತಿ ಇರಲಿಲ್ಲ ಒಳ್ಳೇದು ತಿನ್ನಬೇಕು ಆರ್ಗ್ಯಾನಿಕ್ ಅಂದರೆ ಗೊತ್ತಿತ್ತು ದಾವಣಗೆರೆಯಲ್ಲಿ ಒಂದು ಅಂಗಡಿ ಶುರು ಆದಾಗ ಫಸ್ಟ್ ಕಸ್ಟಮರ್ ನಾನೇ ಹೋಗಿ ಬೆಟ್ಕಾಡಿ ತಂದಿದ್ದೆ ಆದರೆ ನನ್ನ ಫ್ರೆಂಡ್ ಸರ್ಕಲ್ ನೋಡಿದಾಗ ಯಾರು ಏನು ತಗೊಳ್ತಾನೆ ಇಲ್ಲ ನಾನು ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಳಲ್ಲ ಅಂತ ಅನಿಸ್ತು ಅಂಗಡಿನೂ ತೆಗೆದುಬಿಟ್ಟಿರೋದು ಆಮೇಲೆ ನನಗೆ ಗೊತ್ತಿಲ್ಲ ಸತ್ಯ ಸರ್ ಫ್ರೆಶ್ ಆನ್ ಶುರು ಮಾಡೋ ತನಕ ನನಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಇರಲಿಲ್ಲ ನೀವು ನಂಗೆ ನಿಜವಾಗ್ಲೂ ಒಂದು ಹೇಳ್ತೀನಿ ಒಂದು ಲೈಟಿಂಗ್ ಲ್ಯಾಂಪ್ ನನಗೆ ನನಗೆ ನೀವು ಗೈಡ್ ಮಾಡ್ತಾ ಇದ್ದೀರಾ ತುಂಬಾ ಇಂಪಾರ್ಟೆಂಟ್ ಹೌದು ದೀಪ ದೇವರಿಗೆ ನಾವು ಸರಿಯಾದ ಎಣ್ಣೆ ನಿಜವಾದ ಎಣ್ಣೆಯನ್ನು ಹಚ್ಚಬೇಕು ಅದರಿಂದ ನಮಗೆ ಒಳ್ಳೇದು ಈಗ ನಾನು ಆವಾಗ್ಲೂ ಹೇಳಿದೆ ದೇವ್ರಿಗೆ ನೈವೇದ್ಯ ಮಾಡೋದು ನಾವೇ ತಿನ್ನೋದು ಅದು ಅದಕ್ಕೊಂದು ಇದು ಬಂದಿರುತ್ತೆ ಡಿವೈನ್ ಇದು ಬಂದಿರುತ್ತೆ ಅಂತ ಮತ್ತೆ ದೀಪ ಹಚ್ಚೋದು ಅದರದ್ದು ಏನು ಸೈಂಟಿಫಿಕ್ ರೀಸನ್ ಇರುತ್ತೆ ನಾವು ಇದು ಇದು ಇಂಡಸ್ಟ್ರಿ ವೇಸ್ಟ್ಗಳನ್ನ ಉಪಯೋಗಿಸಿದ್ರೆ ಅದು ಅಷ್ಟು ಸರ್ಕ್ಯುಲೇಷನ್ ಏರ್ ಸರ್ಕ್ಯುಲೇಷನ್ ಇಲ್ದಿದ್ರೆ ಅದು ನಮಗೆ ಪ್ರಾಬ್ಲಮ್ ಮಾಡುತ್ತೆ ಆ ಎಣ್ಣೆ ಹಾಗಾಗಿ ದೀಪಂದು ಒಳ್ಳೇದು ಅಂತ ಹೌದು ಹೇಳ್ತಾರೆ ಅದು ಅದು ಒಳ್ಳೇದು ಅಂತಲ್ಲ ಫಸ್ಟ್ ಪ್ರಿಫರೆನ್ಸ್ ತುಪ್ಪ ಸೆಕೆಂಡ್ ಕೊಬ್ಬರಿ ಎಣ್ಣೆ ಹೇಳೋದು ಪೂಜೆಗೆ ಶ್ರೇಷ್ಠ ಅಂತ ಹೇಳಿದ್ರೆ ಅದು ಆಮೇಲೆ ಹರಳೆಣ್ಣೆ ಏನಂದ್ರೆ ನಮಗೆ ಹೆಣ್ಮಕ್ಳು ಈಗ ತಿಕ್ಕಕ್ಕೆ ತೊಳೆಯಕ್ಕೆ ಕಷ್ಟ ಹರಳೆಣ್ಣೆ ಹಾಕ್ಬಿಟ್ರೆ ಹಾಗಾಗಿ ಕೊಕೊನಟ್ ಆಯಿಲ್ ಈ ಮಿಕ್ಸ್ ಮಾಡಿ ಫ್ರಾಗ್ರೆನ್ಸ್ ಹಾಕಿ ಸಿಗುತ್ತೆ ಅದು ಒಂದು ಆಯಿಲ್ ಸಿಗುತ್ತೆ ಹೆಸರು ಹೇಳೋದು ಬೇಡ ಘಮಘಮ ಅಂತಿರುತ್ತೆ 5-6 ಟೈಪ್ ಎಣ್ಣೆ ಹಾಕಿರ್ತಾರೆ ಅದರಲ್ಲಿ ಆಮೇಲೆ ವಿತ್ ಎಸೆನ್ಸು ಸೊ ಅದು ಹಾಕಿದ ತಕ್ಷಣ ಒಂದು ದೇವ್ರ ಮನೆಯೇ ಘಮಘಮ ಅಂತ ಇರುತ್ತೆ ಬಟ್ ನಮ್ಮ ಇದು ಪ್ರಕಾರ ಆ ಥರ ಮಿಕ್ಸ್ ಆಯಿಲ್ ಹಚ್ಬಾರ್ದು ಅಂತ ಹೌದು ನನಗೆಂತ ದೊಡ್ಡವರು ವೀಣಾ ಮ್ಯಾಮು ಏನಂದರೆ ದೇಶ ಸುತ್ತು ಕೋಶ ಓದು ಎರಡನ್ನೂ ಮಾಡ್ತಾ ಇರೋದು ವೀಣಾ ಮೇಡಮ್ ಹಾಗಾಗಿ ನಮಗೆ ಎಕ್ಸ್ಪೀರಿಯನ್ಸ್ ತುಂಬ ಸಿಗ್ತಾ ಇದೆ ಅವರು ಸುತ್ತಾಡಿರೋಂಥ ಜಾಗಗಳು ಊರುಗಳು ಆಮೇಲೆ ವ್ಯಕ್ತಿಗಳು ಅದನ್ನ ಪರಿಚಯ ನಾನು ಮಾಡಿಸಿ ಇಲ್ಲಿ ತನಕ ಮಾಡಿಸಿರೋದು ಆಲ್ಮೋಸ್ಟ್ ಸರ್ ಮತ್ತು ಮೇಡಮ್ ನಮಗೆ ರೆಫರ್ ಮಾಡಿರೋಂಥವ್ರು ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಈ ಎಣ್ಣೆ ಶುರು ಆಗೋಕ್ಕೂ ವೀಣಾ ಮೇಡಮ್ ಕಾರಣ ಇದೆ ನಾನು ಹಿಂದೊಮ್ಮೆ ಹೇಳಿದೆ ಆರೋಗ್ಯಕರವಾದ ಎಣ್ಣೆ ಜನರಿಗೆ ತಲುಪಿಸ್ಬೇಕು ಹೇಗೆ ತಲುಪಿಸ್ಬೇಕು ಅಂತ ಅವ್ರ ತಲೆ ಕೆಡಿಸ್ಕೊಂಡಾಗ ಅದು ಹೇಗೋ ಕಾಂಟ್ಯಾಕ್ಟ್ ಸಿಕ್ಕು ನನ್ನ ಮೂಲಕ ಇವತ್ತು ಎಣ್ಣೆ ತಲುಪ್ತಾ ಇದೆ ಅದು ನನ್ನ ಅದೃಷ್ಟ ತುಂಬಾ ಸಂತೋಷ ಇದೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಹೌದು ಅದಕ್ಕೆ ನಮ್ಮ ಮಿಲ್ ಓನರ್ ದು ಒಂದು ಸಪೋರ್ಟ್ ಇದೆ ಹಾಗೆ ನಮ್ಮ ಪಾರ್ಟ್ನರ್ಸ್ ದು ಬಹಳನೇ ಸಪೋರ್ಟ್ ಇದೆ ಯಾಕಂದ್ರೆ ಇವತ್ತು ಬಜಾರ್ ಅಲ್ಲಿ ಏನ್ ರಿಫೈನ್ಡ್ ಆಯಿಲ್ ಸಿಗುತ್ತೆ ಅದ್ರದ್ದು ಪ್ರೊಡಕ್ಷನ್ ಒಂದು ಕಷ್ಟ ಏನಿದೆ ಆ ಫ್ಯಾಕ್ಟ್ರಿ ಓನರ್ಗೆ ಒಂದು ಪೈಸಾ ಅಷ್ಟು ಇರಲ್ಲ ಅವ್ರದೆಲ್ಲ ಸ್ಟಾಫ್ ಇರ್ತಾರೆ ಆಟೋಮೆಟಿಕ್ ಮಿಷಿನರೀಸ್ ಇರುತ್ತೆ ಪ್ರೊಸೆಸ್ ಆಗ್ತಿರುತ್ತೆ ಆಟೋಮೆಟಿಕ್ ಪ್ಯಾಕಿಂಗ್ ಆಗಿ ಬಾಕ್ಸ್ ವರೆಗೂ ಬಂದ್ಬಿಡುತ್ತೆ ಆದ್ರೆ ನಮ್ಮ ಗಾಣದ ಎಣ್ಣೆ ಪ್ರೊಡಕ್ಷನ್ ಏನಿದೆ ಎಲ್ಲಾ ಮ್ಯಾನ್ಯುಯಲ್ ಕಂಪ್ಲೀಟ್ ನಾವು ಎದುರಿಗೆ ನಿಂತ್ಕೊಂಡೇ ಹ್ಯಾಂಡಲ್ ಮಾಡಬೇಕು ಸೊ ಇಲ್ಲಿ ನಮ್ಮ ಓನರ್ ಅಂತ ನಾವು ಹೇಳ್ತೀವಿ ನಾವು ಒಬ್ಬ ಕಾರ್ಮಿಕ ತರನೇ ನಾವು ಕೆಲಸ ಮಾಡ್ಬೇಕು ನಮ್ಮ ಎದುರಿಗೆ ಪ್ಯಾಕ್ ಆಗಬೇಕು, ನಾವೇ ಎದುರಿಗೆ ಬಿಲ್ ಹಾಕಬೇಕು, ಎಲ್ಲ ನಮ್ಮ ಸೂಪರ್ವಿಷನ್ ಎಲ್ಲ ನಡೀತದೆ. ನಾವು ಯಾರು ಹುಡುಗರ ಮೇಲೆ ನಾವು ಡಿಪೆಂಡ್ ಆಗಲ್ಲ, ಯಾಕಂದ್ರೆ ಅಷ್ಟು ನಾವು ಕೇರ್ ತೊಗೊಂಡು ನಾವು ಕಳಿಸ್ತೀವಿ. ಅಲ್ಲಿಗೂ ಒಂದೊಂದ್ಸಲ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ನಾವು ರೆಕ್ಟಿಫೈ ಮಾಡಿ ಇದು ಮಾಡ್ತೀವಿ. ಸೊ ಬೇರೆಯವ್ರದಕ್ಕೂ ನಮ್ದಕ್ಕೂ ಇದೇ ವ್ಯತ್ಯಾಸ. ಗಾಣದ ಎಣ್ಣೆ ಅಂತಂದ್ರೆ ಬಹಳ ಸುಲಭ ಅಲ್ಲ, ಬಹಳ ಕಷ್ಟದ ಕೆಲಸ. ಇಷ್ಟು ಕಷ್ಟ ಇದ್ರೂ ಕೂಡ ನಮಗೊಂದು ಖುಷಿ ಇದೆ. ಯಾಕೆ ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಆಯಿಲ್ ಜನಗಳು ಬಳಸಿ ಅವ್ರು ಫೀಡ್ಬ್ಯಾಕ್ ಕೊಡ್ತಿದಾರಲ್ಲ, ನಮಗೊಂದು ₹1 ಕೋಟಿ ದುಡ್ಡು ಕೊಟ್ರು ಆ ಸಂತೋಷ ಸಿಗಲ್ಲ ಅಂತ ಒಂದು ಖುಷಿ ಸಿಗ್ತಿದೆ. ಅವರು ಕಸ್ಟಮರ್ಸ್ ಕೊಡ್ತಿರೋ ಅಂತ ಒಂದು ಫೀಡ್ಬ್ಯಾಕ್ ಇದು ನಮಗೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳೋದು, ಪ್ಲಾಟ್‌ಫಾರ್ಮ್ ಕೊಟ್ಟಿರೋದಕ್ಕೆ, ಅಷ್ಟನ್ನ ತಲುಪೋದಕ್ಕೆ, ಅಷ್ಟನ್ನ ಅವೇರ್ನೆಸ್ ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿ. ಮ್ಯಾಮ್ ಹೆಂಗಾಗಿದೆ ಅಂದ್ರೆ ಈ ಗಾಯತ್ರಿ ಚಾನಲ್ ಅಂತಂದ್ರೆ ಒಂದು ಆರ್ಗ್ಯಾನಿಕ್ ಚಾನಲ್ ಅನ್ನಂಗೆ ಆಗ್ಬಿಟ್ಟಿದೆ. ಚಾನಲ್ಲೇ ಆರ್ಗ್ಯಾನಿಕ್ ಆಗಿದೆ. ನಾವು ಯೋಚನೆ ಮಾಡಿ ಅಂದ್ರೆ ಅಲ್ಲಿ ಒಳ್ಳೇದು ಮಾತ್ರ ಸಿಗುತ್ತೆ, ನಂಗೆ ಅದು ಖುಷಿ. ಇದೆಲ್ಲದೂ ಒಂದು ಎಲ್ಲರೂ ಸಹಕಾರದಿಂದನೇ ಇದು ಸಾಧ್ಯ ಆಗಿರೋದು ಇಲ್ಲಿ ತನಕ. ಹಾಗೆ ಸರ್, ಇದು ಎಣ್ಣೆ VRL ಮೂಲಕ ಕಳಿಸ್ತಾ ಇದ್ದೀರಾ, ಮತ್ತೆ ಬೇರೆ ಯಾವ್ಯಾವ ರೀತಿಯಲ್ಲಿ ತರಿಸ್ಕೋಬಹುದು ಜನ? VRL ಲಾಜಿಸ್ಟಿಕ್ಸ್, ಮತ್ತೆ ನೌತಾ ಟ್ರಾನ್ಸ್ಪೋರ್ಟ್, ಮತ್ತೆ ಪ್ರೊಫೆಷನಲ್ ಕೊರಿಯರ್, ಇನ್ನ ಕೆಲವರಿಗೆ ಡೈರೆಕ್ಟ್ ಬಸ್ ಇದ್ರೆ ನಮ್ಮೂರಿಂದ ಅಂತದ್ರಲ್ಲೂ ನಾವು ಕಳಿಸ್ತಾ ಇದ್ದೀವಿ. ಡೀಲರ್ಸ್ ಇದ್ದಾರೆ ಅಂತ ಗೊತ್ತಾಯ್ತು ಸರ್. ಡೀಲರ್ಸ್ ಬಂದ್ಬಿಟ್ಟು ಚಿತ್ರದುರ್ಗ ಇದ್ದಾರೆ, ದಾವಣಗೆರೆ ಇದ್ದಾರೆ, ಮತ್ತೆ ಬೆಂಗಳೂರಲ್ಲಿ 2 ಕಡೆ ಇದ್ದಾರೆ. ಕೆಂಗೇರಿ ಸ್ಯಾಟಲೈಟ್ ಟೌನ್ ಮತ್ತೆ ಸಂಜಯ ನಗರ. ಅಲ್ಲಿ ಸಂಜಯ ನಗರದಲ್ಲಿ ನಮ್ಮ ಬ್ರದರ್ ಇನ್ ಲಾ ಇದ್ದಾರೆ, ವಿಜಯ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಿಯರ್ ಯಾರಿದ್ದಾರೆ ಅವರಿಗೆ ಅಲ್ಲಿ ಸಿಗುತ್ತೆ. ಹಾಗೆ ಹುಬ್ಳಿಯಲ್ಲೂ ಇದ್ದಾರೆ ನಮ್ಮ ಡೀಲರ್. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಒಳ್ಳೆ ಏನಂತಾರೆ ಆಯಿಲ್ ಕೂಡ ಸಿಗ್ತಾ ಇದೆ ನಮಗೆ. ಇದನ್ನು ಕೂಡ ಟ್ರೈ ಮಾಡಿ, ನಾನು ನನ್ನ ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ ಡೆಫಿನೆಟ್ಲಿ, ಸೂರ್ಯಕಾಂತಿ ಎಣ್ಣೆ ಹೇಗಿದೆ ಅಂತ. ಮತ್ತೆ ಇನ್ನೊಂದು ವಿಚಾರ ಮೇಡಮ್, ಕಸ್ಟಮರ್ ನಮಗೆ ಫೋನ್ ಮಾಡಿದ್ರು, ಯಾವುದೋ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ತರಿಸ್ಕೊಂಡಿದ್ರಂತೆ. ಅವ್ರ ಮನೆ ಬಾಗಿಲು ಬರೋಷ್ಟೊತ್ತಿಗೆ ₹500 ಆಯ್ತಂತೆ. ನಮ್ದು ಕಾಸ್ಟ್ ಎಲ್ಲ ಕೇಳಿ ಅವ್ರ ಮನೆ ಬಾಗಿಲು ಬರೋಷ್ಟೊತ್ತಿಗೆ ₹300 ಬಿದ್ದಿದೆ ನಮ್ದು ಇವತ್ತಿನ ಪ್ರೈಸ್ ಪ್ರಕಾರ. ಸೊ ಅವರಿಗೆ ಒಂದು ಅನುಮಾನ ಇದ್ದೇ ಇತ್ತು, ನಾನು ₹500 ಎಣ್ಣೆ ತರಿಸಿ ನಾನು ತಿಂತಾ ಇದ್ದೀನಿ, ಇವ್ರು ₹300 ನಮ್ಮ ಮನೆ ಬಾಗಿಲು ಬರ್ತಿದೆ. ಆ ಕಾಸ್ಟ್ ಕಂಪೇರ್ ಮಾಡಿದ್ರೆ 60% ರೇಟ್ ಅಲ್ಲಿ ಸಿಗ್ತಾ ಇದೆ. ಇದು ಎಷ್ಟು ಜೀನಿಯನ್, ಇದನ್ನ ಹೇಗ್ ನಂಬಬೇಕು ಅಂತ ಅವರಿಗೆ ಬಹಳ ಡೌಟ್ ಇತ್ತು. 1 ಅವರ್ ನನ್ನ ಜೊತೆ ಮಾತಾಡಿದ್ರು, ನಾನು ಎಲ್ಲದಕ್ಕೂ ಆನ್ಸರ್ ಕೊಟ್ಟೆ. ಮೇಡಮ್, ಆಯಿಲ್ ನಿಮ್ಮ ಮನೆಗೆ ಬರ್ಲಿ, ನೀವು ಬಳಸಿ, ಅದ್ರ ನಂತರ ನಾನ್ ಮಾತಾಡಲ್ಲ, ನೀವು ಮಾತಾಡ್ತೀರಾ ಅಂತ ಹೇಳಿ. ಹಾಗೆ ಆಯ್ತು. ಅವ್ರ ಆಯಿಲ್ ಬಳಸಿ ಎಲ್ಲ ಆದ್ಮೇಲೆ ಫೋನ್ ಮಾಡಿದ್ರು, ಸರ್ ನಿಜಕ್ಕೂ ಆಯಿಲ್ ಚೆನ್ನಾಗಿದೆ, ನಾನು ₹500 ಕೊಟ್ಟು ಏನ್ ತಗೊಂತಿದ್ದ ಅದೇ ಕ್ವಾಲಿಟಿ ನಿಮ್ದಿದೆ ಸರ್. ಅವರಿಗೆ ಖುಷಿ ಇದು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸರ್ ನನಗೆ ಆಶ್ಚರ್ಯ ಆಗ್ತಿದೆ, ನಮ್ಗೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ 60% ದುಡ್ಡಲ್ಲಿ ಇಂತ ಒಂದು ಒಳ್ಳೆ ಕ್ವಾಲಿಟಿ ಆಯಿಲ್ ಸಿಗ್ತಾ ಇದೆ ನಮಗೆ. ಸೊ ನಮಗೂ ಕೂಡ ಖುಷಿ. ಆ ತರ ಎಲ್ಲ ಕಸ್ಟಮರ್ ಹೇಳಿದಾಗ ನಾವು ಇದನ್ನ ಜಾಸ್ತಿ ಮಾಡಬೇಕು ಅಂತ ನಾವು ಯಾವತ್ತೂ. ಸುಮಾರು ಜನದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಿದೆ, ಆಮೇಲೆ ತಗೊಳ್ತಾ ಇದ್ರು ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ. ಇದು ಚೆಕಪ್ ಮಾಡಿಸಿ ಆಯಿಲ್ ಶುರು ಮಾಡಿ ಮತ್ತೆ ಚೆಕಪ್ ಮಾಡಿಸಿದಾಗ ಇದು ಗೊತ್ತಾಗಿರೋದು ಸುಮಾರು ಜನಕ್ಕೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನೀಗ ಹೆಸರು ಮೆನ್ಷನ್ ಮಾಡೋದಕ್ಕಿಂತ ಹೇಳ್ತಾ ಇದ್ದೀನಿ, ಸುಮಾರು ಜನಕ್ಕೆ ಇದಾಗಿದೆ. ಮ್ಯಾಮ್ ಹೇಳ್ತಾ ಇದ್ರು, ವೀಣಾ ಮೇಡಮ್ ಮುಂಚೆ ಹೇಳ್ತಾ ಇದ್ರು, ಬಟ್ ಇದನ್ನ ಪ್ರಾಕ್ಟಿಕಲಿ ಪ್ರೂವ್ ಆದಾಗ ನನಗೇನೆ ಆಶ್ಚರ್ಯ ಆಯಿತು, ಒಂದು ಎಣ್ಣೆಯಿಂದ ಇದು ಸಾಧ್ಯನಾ ಅಂತ. ಮತ್ತೆ ಇನ್ನೂ ನಾನು ಕೇಳ್ಕೊಳ್ಳೋದು, ಯಾರು ಪ್ರೆಗ್ನೆಂಟ್ ಇದ್ದಾರೆ ಅವ್ರು ತಗೊಳ್ಳಿ ಅಂತ. ಯಾಕೆಂದ್ರೆ ಅವ್ರಿಗೆ ಹೆಲ್ದಿ ಫ್ಯಾಟ್ ಬೇಕು, ಅದಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ಸ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರಲಿ. ಕರೆಕ್ಟ್. ಇನ್ನ ಒಂದ್ ಕಡೆ ಒಂದು ಊರಿನಲ್ಲಿ ಏನಾಗಿತ್ತು, ನಮ್ಮ ಪ್ರಾಡಕ್ಟ್ ತರಿಸ್ಕೊಂಡಿದ್ದಾರೆ ಗ್ರೌಂಡ್ ನಟ್ ಆಯಿಲ್. ಅದರಲ್ಲಿ ಒಂದು ಚಿತ್ರಾನ್ನ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಹೋಗಿದ್ದಾರೆ, 1 ಡೇ ಟ್ರಿಪ್ ಅಂತ ಹೇಳಿ. ಊಟಕ್ಕೆ ಕೂತ್ಕೊಂಡಾಗ ಎಲ್ಲರೂ ತಂದಿರೋಂತ ಊಟನ ಶೇರ್ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ಕೊಂಡು ಹೋಗಿರೋಂಥ ಚಿತ್ರಾನ್ನ ಅದನ್ನ ಬೇರೆಯವ್ರು ತಿಂದ್ಬಿಟ್ಟು, ಏನಿದು ಎಷ್ಟು ರುಚಿ ಇದೆಯಲ್ಲ, ಏನ್ ಹಾಕಿದ್ರು, ಏನ್ ಮಾಮೂಲಿ ಚಿತ್ರಾನ್ನಪ್ಪ, ಇನ್ನೇನು ಹಾಕಿಲ್ಲ, ಇಲ್ಲ ಇದ್ರಲ್ಲೇನೋ ರುಚಿ ಇದೆ, ಏನ್ ಹಾಕಿರಿ. ಕೊನೆಗೆ ಅವರು ಹೇಳಿದಾರೆ, ಗಾಣದ ಎಣ್ಣೆ ನಾವು ಹಾಕಿದೀವಿ ಇದಕ್ಕೆ. ಸೊ ಅವಾಗ ಮತ್ತೆ ನಮ್ಮ ನಂಬರ್ ಎಲ್ಲ ಇಸ್ಕೊಂಡು ಅವರು ಕೂಡ ಆಯಿಲ್ ತರಿಸ್ಕೊಂಡು ಬಳಸ್ತಾ ಇದ್ದಾರೆ. ಸೊ ಒಂದು ಚಿತ್ರಾನ್ನ ಮಾಡಿ ತಿಂದ್ರು ಕೂಡ ಇಷ್ಟು ರುಚಿ ಇರುತ್ತೆ ಅಂತ ಹೊಸಬರಿ ನೋಡಿದಾಗಂತೂ ಖಂಡಿತ ಗೊತ್ತಾಗುತ್ತೆ. ಒಬ್ಬರು ಮನೆಗೆ ನೆಂಟರು ಬಂದಿದ್ರಂತೆ, ಅವ್ರ ಹಪ್ಪಳ ಸಂಡಿಗೆ ತಿಂದು ನೋಡಿ ಅವ್ರು ಚೇಂಜ್ ಕಂಡು ಹಿಡಿದು ಇಲ್ಲಿ ಬಂದು ಆಯಿಲ್ ತಗೊಂಡು. ಸೂಪರ್. ಇಲ್ಲ, ಸುಮಾರು ಜನ ಅದು ನಂಗೆ ಹೇಳ್ತಾ ಇದ್ರು, ಅವ್ರ ಹೆಂಡತಿ ಅವ್ರ ಮನೇಲಿ ಇರಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಕಾಟ ಕೊಡ್ತಿದ್ದಾರೆ ಅಂತ ಕರ್ಕೊಂಡು ಬಂದು ಎಣ್ಣೆ ಕೊಡ್ಸ್ಕೊಂಡು ಕರ್ಕೊಂಡು ಹೋಗಿದಾರಂತೆ. ಅದು ಗೊತ್ತಾಯ್ತು ವಿಚಾರ. ಆಮೇಲೆ ಇನ್ಯಾರು ರೋಡಲ್ಲಿ ಹೋಗ್ತಿರೋರು ಗಮ್ ಅಂತಿದೆ ಅಂದ್ಬಿಟ್ಟು ಬಂದು ಏನು ಎತ್ತೋಗ, ಎಷ್ಟು ಎಕ್ಸ್ಪೀರಿಯನ್ಸ್ಗಳು. ವೆರಿ ನೈಸ್. ಆಮೇಲೆ ಇಬ್ರು ಕೇಳಿದ್ರು, ಮೇಡಮ್ ಏನಂತಂದ್ರೆ ನಾವು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದ ಟೇಸ್ಟ್ಗೂ ಈ ಸಲ ತರಿಸ್ಕೊಂಡಿದ್ದ ಟೇಸ್ಟ್ಗೂ ಸ್ವಲ್ಪ ವೇರಿಯೇಷನ್ ಇದೆ ಅಂತ ಹೇಳಿ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ನಾನು ಕೊಡ್ತೀನಿ. ಯಾಕಂದ್ರೆ ಥ್ರೂ ಔಟ್ ಇಯರ್ ಒಂದೇ ರೈತ, ಒಬ್ಬರೇ ರೈತ ಬೆಳೆದಿರೋದು ನಮಗೆ ಶೇಂಗಾ ಸಿಗಲ್ಲ, ಒಂದೇ ಊರಿಂದ ನಮಗೆ ಸಿಗಲ್ಲ, ಬೇರೆ ಬೇರೆ ಊರಿಂದ ಸೀಸನ್ ವೈಸ್ ನಾವು ತರಿಸ್ತಾ ಇರ್ತೀವಿ. ಸೊ ಆ ಒಂದು ಕ್ವಾಲಿಟಿ ವೇರಿಯೇಷನ್ ಇಂದ ಟೇಸ್ಟ್ ಚೇಂಜ್ ಆಗುತ್ತೆ ವಿನಃ ಪ್ಯೂರಿಟಿಯಲ್ಲಿ ಆಗ್ಲಿ ಕ್ವಾಲಿಟಿಯಲ್ಲಾಗ್ಲಿ ನಾವು ಚೇಂಜ್ ಮಾಡಲ್ಲ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ನೊರೆ ಬರೋದು ಉಕ್ಕ ಚಾನ್ಸ್ ಇರುತ್ತೆ, ಬೇಸಿಗೆಯಲ್ಲಿ ಆ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಮಾಯಿಶ್ಚರ್ ವಿಚಾರದಿಂದ ಆ ಒಂದು ನೊರೆ ಬರೋದು ಉಕ್ಕ ಚಾನ್ಸ್ ಇರುತ್ತೆ. ಇದೊಂದು ಕ್ಲಾಸಿಫಿಕೇಶನ್. ಸರ್ ಎಕ್ಸ್ಪೈರಿ ಡೇಟ್ 6 months ಇರುತ್ತೆ. ಸೊ ಕೇಳಿಸ್ಕೊಂಡಲ್ಲ, ಮುಂಚೆನೆ ತುಂಬ ಬಲ್ಕ್ ಆಗಿ ತಂದು ಸ್ಟಾಕ್ ಮಾಡ್ಕೋಬೇಡಿ, ಬೇಕಾದ ಆರ್ಡರ್ ಮಾಡ್ಕೋಬಹುದು. 6 months ಇದ್ರದ್ದು ವ್ಯಾಲಿಡಿಟಿ ಇರುತ್ತೆ. ಕೆಲವರು 1 liter ಕೇಳ್ತಾರೆ ಮೇಡಮ್, ಕೆಲವರು 2 liter ಕೇಳ್ತಾರೆ. ನಾವು ಅದನ್ನು ಕೂಡ ನಾವು ಪ್ಯಾಕ್ ಮಾಡಿ ಕೊರಿಯರ್ ಕೊಡ್ತಾ ಇದೀವಿ. ಅವ್ರು ಹೇಳ್ತಾರೆ ನಾವು ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇದೀವಿ, ನಮ್ದು ಯೂಸೇಜ್ ಕಡಿಮೆ ಇದೆ ಅಂತ. ಸೊ ನಾವು ಅದಕ್ಕೆ ಏನು ಬೇಜಾರು ಮಾಡ್ಕೊಳ್ಳೋದು, ಈಗ ಜಾಸ್ತಿ ತರಿಸ್ಕೊಳ್ಳಕ್ಕೆ ದುಡ್ಡಿರೋದಿಲ್ಲ, ಆ ತಿಂಗಳದ ಆ ತಿಂಗಳು ಅಂತ ಮಂತ್ಲಿ ಬಜೆಟ್ ಅವ್ರಿಗೂ ತಲುಪಬೇಕು. ಹಂಗಾಗಿ ಅವ್ರು 1 liter ಅಂದ್ರೆ 1, 2 ಅಂದ್ರೆ 2, ಅವ್ರು ಎಷ್ಟು ಆರ್ಡರ್ ಕೊಟ್ಟರು ಕೂಡ ನಾವು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.